ಒಟ್ಟಿಗೆ ಸ್ನಾನಕ್ಕೆ ಹೋಗಿದ್ದಂಥ ಯುವಕ ಯುವತಿ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕೆಲವೇ ದಿನಗಳಲ್ಲಿ ಹಸಿಮಣೆ ಏರಬೇಕಾಗಿದ್ದಂಥ ಜೋಡಿ ಮಸಣಕ್ಕೆ ಸೇರಿಬಿಟ್ಟಿದೆ. ಗ್ಯಾಸ್ ಗೀಸರ್ನಿಂದ ವಿಷಾನಿಲ ಸೋರಿಕೆಯಾಗಿ ಈ ಅವಘಡ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಸ್ನಾನಕ್ಕೆ ಹೋಗಿದ್ರು ಚಂದ್ರಶೇಖರ್ ಹಾಗೆ ಸುಧಾರಾಣಿ ಅದೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿ ಜೋಡಿ ಮೃತಪಟ್ಟಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ತರಬನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ನಾನಕ್ಕೆ ಅಂತ ಹೇಳಿ ಹೋಗಿದ್ದಂತಹ ಜೋಡಿ ಚಂದ್ರಶೇಖರ್ ಹಾಗೆ ಸುಧಾರಾಣಿ ಸ್ನಾನದ ಕೊಠಡಿಯಲ್ಲೇ ಸಾವನ್ನಪ್ಪಿದ್ದಾರೆ. ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆ ಆದಂತಹ ಪರಿಣಾಮ ಉಸಿರುಗಟ್ಟಿ ಮೃತಪಟ್ಟಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಹಿಂದೆ ಮುಂಬೈನಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಕಳೆದ ಮಾರ್ಚ್ ತಿಂಗಳಲ್ಲಿ ದಂಪತಿ ಸ್ನಾನಕ್ಕೆ ಅಂತ ಹೇಳಿ ಹೋದವರು ಗ್ಯಾಸ್ ಗೀಸರ್ ಸೋರಿಕೆಯಾದಂತಹ ಕಾರಣದಿಂದಾಗಿ ಪ್ರಾಣವನ್ನೇ ಕಳ್ಕೊಂಡಿದ್ರು. ಓರ್ವ ಯುವತಿ ಕೂಡ ಇದೇ ರೀತಿಯಾಗಿ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾದಂತಹ ಪರಿಣಾಮ ಪ್ರಾಣವನ್ನ ಕಳ್ಕೊಂಡಿದ್ರು. ಇದೀಗ ಬೆಂಗಳೂರಿನಲ್ಲಿ ಇಂಥದ್ದೇ ಪ್ರಕರಣ ವರದಿಯಾಗಿದೆ. ಹಸಿಮಣೆ ಏರಬೇಕಾಗಿದ್ದಂತಹ ಜೋಡಿ ಚಂದ್ರಶೇಖರ್ ಹಾಗೆ ಸುಧಾರಾಣಿ ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಗ್ಯಾಸ್ ಗೀಸರ್ ಸೋರಿಕೆಯಾಗಿ ಜೋಡಿ ಸಾವನ್ನಪ್ಪಿರುವ ಬಗ್ಗೆ ವರದಿ ಆಗ್ತಾ ಇರೋದು, ಹೆಚ್ಚಿನ ಡೀಟೇಲ್ಸ್ ಏನ್ ಸಿಗ್ತಾ ಇದೆ, ಯಾವಾಗ ಆಗಿರುವಂತಹ ಘಟನೆ ಇದು, ಈ ಯುವಕ ಯುವತಿ ಯಾವ ಮೂಲದವರು, ಏನ್ ಅಪ್ಡೇಟ್ಸ್ ಇದೆ ಅಂಕಿತಾ? ವಿದ್ಯಾ, ಬೆಂಗಳೂರಿನಲ್ಲಿ ಕಳೆದ ಎರಡು ದಿನದ ಹಿಂದೆ ಅಂದ್ರೆ 10ನೇ ತಾರೀಕು ಈ ಒಂದು ಘಟನೆ ನಡೆದಿದೆ. ರಾತ್ರಿ 9:10 ಸುಮಾರಿಗೆ ಇಬ್ರು ಇರುವಂತಹ ಅವಘಡ ಇದು. ಗ್ಯಾಸ್ ಗೀಸರ್ ಆನ್ ಮಾಡ್ಕೊಂಡು ಅವರು ಬಾತ್ರೂಮ್ಗೆ ಸ್ನಾನಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆಯಾಗಿ ಅಂದ್ರೆ ಗ್ಯಾಸ್ ಗೀಸರ್ ನಿಂದ ಸೋರಿಕೆಯಾದಂತಹ ವಿಷ ಅನಿಲ ಏನಿದೆ ಇದರಿಂದ ಉಸಿರುಗಟ್ಟಿ ಜೋಡಿ ಸಾವನ್ನಪ್ಪಿರುವಂತದ್ದು ಈಗಾಗ್ಲೇ ಇವರ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಗುಂಡ್ಲುಪೇಟೆ ತಾಲೂಕಿನ ಚಂದ್ರಶೇಖರ್ ಹಾಗೆ ಗೋಕಾಕ್ ತಾಲೂಕಿನ ಸುಧಾರಾಣಿ ಮೃತ ದುರ್ದೈವಿಗಳು ಅನ್ನೋ ಒಂದಷ್ಟು ಮಾಹಿತಿ ಈಗಾಗ್ಲೇ ಲಭ್ಯ ಆಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಇವರು ಸಾವನ್ನಪ್ಪೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಬಾತ್ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಡೋರ್ ಅನ್ನ ಓಪನ್ ಮಾಡಿರೋದಿಲ್ಲ. ಅಂದ್ರೆ ಕೇವಲ ಒಂದು ಕಿಟಕಿಯನ್ನು ಓಪನ್ ಆಗಿಬಿಟ್ಟಿದ್ರೆ ಬಹುಶಃ ಇಂತಹ ಒಂದು ದೊಡ್ಡ ಅವಘಡ ಸಂಭವಿಸ್ತಾ ಇರ್ಲಿಲ್ವೇನೋ. ಆದ್ರೆ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡು ಅಂದ್ರೆ ಡೋರ್ ಆಗಿರ್ಬೋದು ಅಥವಾ ಕಿಟಕಿ ಆಗಿರ್ಬೋದು ಎಲ್ಲವನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡ್ಕೊಂಡು ಅವರು ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆ ಸಂದರ್ಭದಲ್ಲಿ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಅದು ಲೀಕ್ ಆಗಿ ಸಾವನ್ನಪ್ಪಿರುವಂತದ್ದು. ಬೆಳಗ್ಗೆ ಮಾಲೀಕರು ಮನೆಯನ್ನ ನೋಡಿದಂತಹ ಸಂದರ್ಭದಲ್ಲಿ, ಅನುಮಾನ ಬಂದು ನೋಡಿದಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ತಕ್ಷಣ ಅವರು ಪೊಲೀಸರಿಗೆ ವಿಷಯವನ್ನ ತಿಳಿಸ್ತಾರೆ. ಅದಾದ ಬಳಿಕ ಬಾಗಿಲನ್ನ ಮುರಿದು ಅಲ್ಲಿ ಒಳ ಹೋಗಿ ಅವರಿಬ್ರು ಏನ್ ಬಿದ್ದಿದ್ರು ಅವರನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಅಷ್ಟೊತ್ತಿಗಾಗ್ಲೇ ಅವರ ಜೀವ ಕೂಡ ಹೋಗಿತ್ತು. ಈಗಾಗ್ಲೇ ಅವರ ಇಬ್ಬರ ಮೃತದೇಹ ಏನಿದೆ ಅದನ್ನ ಅಂಬೇಡ್ಕರ್ ಆಸ್ಪತ್ರೆಯ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಮರಣೋತ್ತರ ಪರೀಕ್ಷೆ ನಡಿಬೇಕಾಗಿದೆ, ಯಾಕಂದ್ರೆ ನಿನ್ನೆ ಭಾನುವಾರ ಆಗಿರೋದ್ರಿಂದ ಶವ ಪರೀಕ್ಷೆ ಆಗಿರ್ಲಿಲ್ಲ. ಹಾಗಾಗಿ ಇವತ್ತು ಅವರ ಕುಟುಂಬಸ್ಥರಿಗೆ ಈಗಾಗ್ಲೇ ಕಾಯ್ತಾ ಇರುವಂತದ್ದು. ಆ ಕುಟುಂಬಸ್ಥರು ಬಂದ ನಂತರ ಅವರ ಒಂದು ಸಹಿ ಪಡೆದು ಬಳಿಕ ಮರಣೋತ್ತರ ಪರೀಕ್ಷೆಯನ್ನ ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ರೆ. ಇನ್ನು ಇವರಿಬ್ಬರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಇಬ್ರು ಕೂಡ ನಂದಿ ಹಿಲ್ಸ್ ಬಳಿಯ ಗರ್ಲ್ಸ್ ಕ್ಲಬ್ ಏನಿದೆ ಆ ಒಂದು ಗರ್ಲ್ಸ್ ಕ್ಲಬ್ ನ ಹೋಟೆಲ್ ನಲ್ಲಿ ಒಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇಬ್ರು ಕೂಡ ಮದುವೆ ಆಗ್ಬೇಕು ಅಂತ ಹೇಳಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ರು. ಇತ್ತೀಚೆಗಷ್ಟೇ ಅವರ ಮನೆಯಲ್ಲಿ ಕೂಡ ಅವರ ಒಂದು ಮದುವೆಯ ಮಾತುಕತೆಯನ್ನ ಕೂಡ ನಡೆಸಿದ್ರಂತೆ. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿಯೂ ಕೂಡ ಒಪ್ಪಿಗೆಯನ್ನ ಸೂಚಿಸಿದ್ರು. ಹಾಗಾಗಿ ಇಬ್ರು ಕೂಡ ಮದುವೆ ಆಗೋದಕ್ಕೂ ಕೂಡ ರೆಡಿ ಇದ್ರು ಅನ್ನೋ ಒಂದಷ್ಟು ಮಾಹಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಅಂದ್ರೆ ಚಿತ್ರಜಾಲ ಪೊಲೀಸರು ಏನಿದ್ದಾರೆ ಅವರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದು ಹಿಂದೂ ಪೂರ್ತಿ ರೀತಿಯ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬರ್ತಾ ಇತ್ತು. ಅಂದ್ರೆ ಪದೇ ಪದೇ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದ ಪೊಲೀಸರು ಕೂಡ ಒಂದಷ್ಟು ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ವಿದ್ಯ, ಅಂಕಿತ, ಕಾರಣ ಏನು ಅಂತ ಹೇಳಿ, ಕಾರ್ಬನ್ ಮೊನಾಕ್ಸೈಡ್ ಸೋರಿಕೆ ಆಗುವುದಕ್ಕೆ ಕಾರಣ ಏನು? ಗೀಸರ್ ಏನಾದ್ರೂ ಹಾಳಾಗಿತ್ತಾ ಅಥವಾ ಎಲ್ಲ ವಿಂಡೋಸ್ ಕ್ಲೋಸ್ ಮಾಡಿದ್ದಕ್ಕೆ ಇಂಥದ್ದೊಂದು ಅವಘಡ ಸಂಭವಿಸ್ತಾ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ವಿದ್ಯೆ, ಈಗಾಗ್ಲೇ ಪೊಲೀಸರು ಹೇಳ್ತಾ ಇರುವಂತದ್ದೇನು ಅಂದ್ರೆ ಅಟ್ಲೀಸ್ಟ್ ಒಂದು ಕಿಟಕಿ ಓಪನ್ ಮಾಡಿದಿದ್ರು ಕೂಡ ಈ ರೀತಿಯಾಗಿ ಇಷ್ಟೊಂದು ದೊಡ್ಡ ಮಟ್ಟದ ತೊಂದರೆ ಆಗ್ತಾ ಇರ್ಲಿಲ್ಲ. ಆದ್ರೆ ಸಂಪೂರ್ಣವಾಗಿ ಡೋರು ಮತ್ತೆ ಕಿಟಕಿ ಎಲ್ಲವೂ ಕ್ಲೋಸ್ ಆಗಿರೋದ್ರಿಂದ ಈ ರೀತಿಯ ಎಡವಟ್ಟಾಗಿದೆ. ಅಂದ್ರೆ ಎಲ್ಲೂ ಕೂಡ ಗಾಳಿ ಹೋಗೋದಕ್ಕೆ ಅವಕಾಶ ಇರ್ಲಿಲ್ಲ. ಹಾಗಾಗಿ ಇಬ್ರು ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿರುವಂತದ್ದು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಅವ್ರು ಗೀಸರ್ ಏನು ಆನ್ ಮಾಡ್ಕೊಂಡಿದ್ರು, ಆ ಗೀಸರ್ ನಿಂದ ಸೋರಿಕೆಯಾದಂತಹ ವಿಷ ಅನಿಲದಿಂದ ಈ ರೀತಿಯ ಒಂದು ಎಡವಟ್ಟಾಗಿರುವಂತದ್ದು. ಸದ್ಯ ಪೊಲೀಸರು ಇದರ ಬಗ್ಗೆ ಅಧಿಕೃತವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಏನಿದೆ ಅದು ಲೀಕ್ ಆಗಿ ಈ ರೀತಿಯಾಗಿ ಆಗಿದೆ.
ಹಾಗಾಗಿ ಇಬ್ರು ಕೂಡ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ಸದ್ಯ ರಾತ್ರಿ 9:10 ಒಂದು ಘಟನೆ 10ನೇ ತಾರೀಕು ಆಗಿರುವಂತದ್ದು. ಆದ್ರೆ ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಬೆಳಗ್ಗೆ ಮಾಲೀಕರು ಅನುಮಾನ ಬಂದು ಅಂದ್ರೆ ಇಬ್ರು ಕೂಡ ಕೆಲಸಕ್ಕೆ ಹೋಗುವಂತವ್ರು ಯಾಕೆ ಆಚೆ ಬಂದಿಲ್ಲ ಅಂತ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಇದು ಗೊತ್ತಾಗಿರುವಂತದ್ದು. ತಕ್ಷಣ ಪೊಲೀಸರು ಕೂಡ ಅಲರ್ಟ್ ಆಗಿ ಈಗಾಗಲೇ ಅವರ ಪೋಷಕರು ಪೇರೆಂಟ್ಸ್ ಏನಿದ್ದಾರೆ ಅವ್ರಿಗೂ ಕೂಡ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಏನೋ ಸಂಪೂರ್ಣವಾಗಿ ಅಕ್ಕಪಕ್ಕ ಇದ್ದಂತವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನು ಅಂತಂದ್ರೆ ನೀವು ಹೇಳ್ದ ಹಾಗೆ ಯಾವುದೇ ಒಂದು ಕಿಟಕಿ ಓಪನ್ ಆಗದ ಕಾರಣ ಅಥವಾ ಗಾಳಿ ಓಡಾಡೋದಕ್ಕೆ ಅವಕಾಶ ಇಲ್ಲದ ಕಾರಣ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮ ಡೀಟೇಲ್ಸ್ ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.